ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಎಂಟು ಇಸ್ರಾಯೇಲಿಯರ ಪುನರ್ಸ್ಥಾಪನೆ ಪುಟ ನೂರ ಐವತ್ತೊಂದು ಒಂದು ಜನಾಂಗವಾಗಿ ಅವರಿಗೆ ದೇವರಲ್ಲಿ ಇನ್ನೂ ಸಹ ನಂಬಿಕೆ ಇದೆ ಆದರೂ ಅವರ ಕುರುಡುತನ ಮತ್ತು ಹೃದಯದ ಅಹಂಕಾರದಿಂದ ಲೋಕದ ರಕ್ಷಣೆಗಾಗಿ ದೇವರು ನೇಮಿಸಿದ ದೂತನ ನಮ್ರತೆಯ ಬಗ್ಗೆ ಎಡವಿದ ಕಾರಣ ಮಹಿಮೆಯ ಅರಸನನ್ನು ಸ್ವೀಕರಿಸುವ ಬದಲಾಗಿ ಅವರು ಆತನನ್ನು ಶಿಲುಬೆಗೆ ಹಾಕಿದರು ಆದಾಗ್ಯೂ ಅಪೋಸ್ತಲರುಗಳು ಮತ್ತು ಪ್ರವಾದಿಗಳು ನಮಗೆ ತೋರಿಸಿರುವುದೇನೆಂದರೆ ಈ ಕಣ್ಕುಕ್ಕುವ ಅಪರಾಧಕ್ಕೆ ಅವರ ಜಂಬ ಮತ್ತು ಸ್ವಚಿತ್ತ ಅವರನ್ನು ದೂಡಿದಾಗ್ಯೂ ಅದು ಅವರನ್ನು ಎಂದಿಗೂ ಕ್ಷಮಿಸಲಾಗದ್ದಲ್ಲ ಅವುಗಳ ದೆಸೆಯಿಂದ ಅವರು ಶಿಕ್ಷೆ ಅನುಭವಿಸಿದ್ದಾರೆ ಅದು ಕಠೋರವಾಗಿ ಅವರು ನೀತಿವಂತನನ್ನು ಖಂಡಿಸಿದಾಗ ಆತನ ರಕ್ತವು ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಇರಲಿ ಎಂದು ಹೇಳಿದಾಗ ಅದನ್ನು ಅನುಸರಿಸುವ ಭಯಾನಕ ಪ್ರತಿಫಲದ ಬಗ್ಗೆ ಅವರು ಸ್ವಲ್ಪವಾದರೂ ಎದುರು ನೋಡಲಿಲ್ಲ ಜೀವನದ ಘೋರ ತೊಂದರೆಗಳು ಮತ್ತು ನಷ್ಟಗಳು ಅವರ ಪವಿತ್ರ ನಗರ ಮತ್ತು ದೇವಾಲಯದ ನಾಶನ ಅವರ ರಾಷ್ಟ್ರೀಯ ಅಸ್ತಿತ್ವದ ಸಂಪೂರ್ಣವಾದ ಅಂತ್ಯ ಜೀವದಿಂದುಳಿದಿರುವ ಉಳಿದವರು ಎಲ್ಲಾ ದೇಶಗಳಲ್ಲಿ ಗಡಿಪಾರಾಗಿ ಚದರಿ ಹೋಗಿರುವುದು ಅವರ ಸುಗ್ಗಿಯ ಕಾಲದ ಕಾರ್ಯಗಳನ್ನು ಪೂರ್ತಿಗೊಳಿಸುತ್ತದೆ ಪಂಗಡಗಳ ಕಲಹದಿಂದ ಇದು ಪ್ರಾರಂಭಗೊಂಡು ಒಂದು ರೋಮನ್ ಆಕ್ರಮಣಕಾರಿ ಸೈನ್ಯದಿಂದ ಮುಕ್ತಾಯಗೊಂಡಿತು ಬೆಂಕಿ ಕತ್ತಿ ಬರ ಇವುಗಳು ಅವರ ಮೇಲೆ ತಕ್ಕ ಪ್ರತಿಫಲವಾಗಿ ಭಯಂಕರವಾಗಿ ನೆರವೇರಿತು ಅಂದಿನಿಂದ ಇಸ್ರಾಯೇಲ್ ಒಂದು ಚದುರಿ ಹೋದ ಮತ್ತು ಸುಲಿಗೆಗೊಳಗಾದ ರಾಷ್ಟ್ರವಾಗಿ ದೇಶದಿಂದ ದೇಶಕ್ಕೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಗಡಿಪಾರಾಗಿ ಅಟ್ಟಲ್ಪಟ್ಟಿತು ಇತರೆ ಜನರು ಬಹುಮಟ್ಟಿಗೆ ಅನುಭವಿಸುತ್ತಿರುವ ಎಲ್ಲ ಹಕ್ಕುಗಳನ್ನು ಸವಲತ್ತುಗಳಿಂದ ವಂಚಿತರಾದರು ಕ್ರೈಸ್ತತ್ವವನ್ನು ಭ್ರಷ್ಟತೆಯುಳ್ಳದ್ದನ್ನು ಮತ್ತು ಪ್ರಾಮಾಣಿಕವಾದದ್ದನ್ನು ನಿರಾಕರಿಸಿದ್ದರಿಂದ ಅವರುಗಳು ಕಾನೂನುಬದ್ಧ ಅಧಿಕಾರದ ಬಗ್ಗೆ ಅವಿಧೇಯರಾಗಿಯೂ ಮತ್ತು ರೋಮ್ನ ಸಭೆಯ ನಿಷ್ಠೂರ ಹಿಂಸೆಗಳ ವಸ್ತುಗಳಾಗಿಯೂ ಆದರು ಒಬ್ಬ ಇತಿಹಾಸಗಾರನು ಹೀಗೆ ಹೇಳುತ್ತಾನೆ ಜರ್ಮನಿ ಫ್ರಾನ್ಸ್ ಇಂಗ್ಲೆಂಡ್ ಮತ್ತು ಇಟಲಿಗಳಲ್ಲಿ ಇವರುಗಳು ಸಭೆಯ ಆಜ್ಞೆಗಳ ಮತ್ತು ಕಾನೂನುಗಳ ಹಕ್ಕಿನಿಂದ ಮತ್ತು ನಾಗರಿಕ ಅಧಿಕಾರದಿಂದ ನಿಬಂಧನೆಗೊಳಪಟ್ಟರು ಅವರುಗಳನ್ನು ಎಲ್ಲ ಗೌರವಾನ್ವಿತ ಹುದ್ದೆಗಳಿಂದ ಹೊರಗಿಡಲಾಯಿತು ಮತ್ತು ಸ್ಥಳದಿಂದ ಸ್ಥಳಕ್ಕೆ ಅಟ್ಟಲಾಯಿತು ವಾಣಿಜ್ಯ ಹುದ್ದೆಗಳ ಮತ್ತು ಬಡ್ಡಿ ವ್ಯವಹಾರಗಳ ಮೂಲಕ ಹೊಟ್ಟೆ ಹೊರಕೊಳ್ಳುವಂತೆ ಒತ್ತಾಯಿಸಲಾಗುತ್ತಿತ್ತು ಅವರುಗಳ ಮೇಲೆ ವಿಪರೀತವಾದ ಕಂದಾಯ ಹೇರಲಾಗುತ್ತಿತ್ತು ಮತ್ತು ಅವರನ್ನು ನಗರಗಳಲ್ಲಿ ಕೀಳಾಗಿ ನೋಡಿಕೊಳ್ಳುತ್ತಿತ್ತು ಇಕ್ಕಟ್ಟಾದ ವಸತಿಗಳಲ್ಲಿ ಇಡಲಾಗುತ್ತಿತ್ತು ಮತ್ತು ಅವರ ವಸ್ತ್ರಗಳ ಮೇಲೆ ಕಾನೂನು ವಿರೋಧಿಗಳು ಅಪಹರಣಕಾರರು ಕಾನೂನಿಲ್ಲದ ಕೆಳ ದರ್ಜೆಯವರು ಕಾಸಿಲ್ಲದ ಅರಸರುಗಳು ಇತ್ಯಾದಿಯಾಗಿ ಮುದ್ರೆ ಒತ್ತಲಾಗಿತ್ತು ಇವರುಗಳು ಪೌರರ ಬದ್ಧ ದ್ವೇಷದ ಕಲಹಗಳಲ್ಲಿ ಸುಲಭವಾದ ಆಹಾರವಾಗುತ್ತಿದ್ದರು ಮೇಲಿಂದ ಮೇಲೆ ಅವರ ದ್ರವರೂಪದ ಬಾಧ್ಯತೆಗಳನ್ನು ದೋಚಿಕೊಳ್ಳಲಾಗುತ್ತಿತ್ತು ಅವರುಗಳನ್ನು ಚಕ್ರವರ್ತಿಗಳು ತಮ್ಮ ಸ್ವಂತ ಜೀತದಾಳುಗಳನ್ನಾಗಿ ಮಾಡಿಕೊಳ್ಳುತ್ತಿದ್ದರು ಇಲ್ಲವೇ ಹಾಗೆಯೇ ಮಾರಾಟ ಮಾಡುತ್ತಿದ್ದರು ಅವರುಗಳನ್ನು ಸಾಮೂಹಿಕವಾಗಿ ಅಥವಾ ದಂಗೆ ಎದ್ದ ಗ್ರಾಮೀಣರ ಮೂಲಕವಾಗಿ ವಧಿಸಲಾಗುತ್ತಿತ್ತು ಪ್ರವಾದಿಗಳು ಅವರನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದರು ಅಂತಿಮವಾಗಿ ಧರ್ಮಯುದ್ಧದಲ್ಲಿ ತೊಡಗಿದವರು ಇಸ್ರಾಯೇಲಿಯರ ಸಹಸ್ರಾರು ಜನರನ್ನು ಸುಟ್ಟು ಹಾಕುತ್ತಿದ್ದರು ಅವರುಗಳು ತಮ್ಮ ಸಹೋದರರನ್ನು ಎರಸಲೇಮಿನ ಯಹೂದಿ ಸಭಾಮಂದಿರಗಳಲ್ಲಿ ಸಹ ಸುಟ್ಟು ಹಾಕುವವರಾಗಿದ್ದರು ಪರಿಹಾಸ್ಯದ ನಿಂದನಾತ್ಮಕವಾದ ಪ್ರಸಂಗಗಳಿಂದ ವಿಕಟಾಕೃತಿಯ ದೋಷಾರೋಪಣೆಗಳಿಂದ ವಿಚಾರಣೆಗಳಿಂದ ಬೆದರಿಕೆಗಳಿಂದ ಮತ್ತು ಪರಿವರ್ತನೆಯ ಪ್ರಯೋಗಗಳಿಂದ ಅವರನ್ನು ಬಹಳವಾಗಿ ಪೀಡಿಸುತ್ತಿದ್ದರು ಅವರುಗಳು ಯಾವುದೇ ಭೂಮಿಯನ್ನು ಸ್ವಂತದ್ದಾಗಿ ಮಾಡಿಕೊಳ್ಳುವಂತಿರಲಿಲ್ಲ ಯಾವುದೇ ಯಂತ್ರಶಾಸ್ತ್ರದ ಸಂಘಟನೆಗಳನ್ನು ಹೊಂದಿಕೊಳ್ಳುವಂತಿಲ್ಲ ಯಾವುದೇ ರೀತಿಯ ಕಲೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಿಲ್ಲ ಅವರಿಗೆ ಪ್ರತ್ಯೇಕವಾಗಿ ಎಲ್ಲಾ ವಿಧವಾದ ವ್ಯಾಪಾರಗಳು ಬಹುಮಟ್ಟಿಗೆ ಮುಚ್ಚಲ್ಪಟ್ಟಿದ್ದವು ಎಲ್ಲ ಮಾನವ ಜಾತಿಯವರು ತಮ್ಮ ಮೇಲೆ ಯುದ್ಧ ಮಾಡುವವರಾಗಿದ್ದಾರೆಂಬುದನ್ನು ಕಂಡುಕೊಂಡರೂ ಅವರ ರಾಷ್ಟ್ರೀಯ ಹೆಮ್ಮೆ ಮತ್ತು ಅಹಂಕಾರ ಯಾವುದೇ ರೀತಿಯಲ್ಲಿ ಮೃದುಗೊಳ್ಳಲಿಲ್ಲ ಮತ್ತು ಅದರ ಪರಿಣಾಮವಾಗಿ ಎಲ್ಲಾ ಕಡೆಗಳಲ್ಲಿಯೂ ಯಹೂದ್ಯರ ಮತ್ತು ಅವರ ನೆಲೆಯವರ ಅನ್ಯ ಜನರ ಮಧ್ಯದಲ್ಲಿ ಬಿರುಕು ಅಗಲವಾಗತೊಡಗಿತು ಎಂಬುವಂಥದ್ದೇ